ಅಯ್ಯೋ ಇವತ್ತಿಗೆ ಮನೆ ಋಣ ಮುಗ್ದೋಯ್ತ ಕಾಂತಿ, ಮನೆ ಕೆಲ್ಸದೊಳಗಾದ್ರು ಕಣ್ಣೆದುರಿಗೆ ಓಡಾಡ್ಕೊಂಡಿದ್ದೆ, ಈಗ ಹಾಗಿರೋದು ಬೇಡ ಅಂತ ಹೊರಟೋದ್ಯಾ? ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಬೆಂಗಳೂರು ಬೇಜಾನ್ ದೊಡ್ಡದು, ಒಂದ್ ಮನೆ ಬಾಗಿಲು ತೆಗೆದ್ರೆ ನಾಲ್ಕು ಮನೆ ಸಿಗುತ್ತೆ. ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋದ್ರೆ ಆಯ್ತು. ಹೌದು, ಬ್ಯಾಗಲ್ಲಿ ಅಮ್ಮ ಕೊಟ್ಟು ಬಳೆಗಳೇ ಇಟ್ಕೊಂಡು ಬಂದಿದ್ಯಾ? ಹೇಗೆ ನೋಡಿ, ಏನೇನು ಮಾತಾಡ್ಬಿಡಿ, ಎಲ್ಲಕ್ಕೆ ಹೋಗ್ತಿದ್ರು ಅಂತ ಹೇಳಿ. ಅಯ್ಯ, ನೆಂಟ್ರಿಲ್ಲ ಇಷ್ಟ್ರಿಲ್ಲ, ಕತ್ತಲ್ಲಿ ತಾಳಿ ಇದೆ, ಗಂಡ ಬಿಟ್ಟು ಓಡೋಗ್ಬಿಟ್ಟವನೆ ಅಂತ ಕಾಣ್ತದೆ. ಮಕ್ಕಳಂತೂ ಇರೋ ಮುಖ ಅಂತೂ ಅಲ್ಲ ಬಿಡು. ಇನ್ನೇನು ಸಮಸ್ಯೆ? ನಾನು ನಿನ್ನ ಸರಿಯಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಬಾ. ಹ್ಞೂ, ಕಿರ್ಚೋದಲ್ಲ, ಸಂಗೀತ ಕಚೇರಿ ಮಾಡು. ಇದು ಬೆಂಗಳೂರು, ಕಿರ್ಚ್ಕೊಂಡ್ರು ಅಷ್ಟೇ ಬಡ್ಕೊಂಡ್ರು ಅಷ್ಟೇ ಯಾರೂ ಬರಲ್ಲ ಕಾಪಾಡೋದಕ್ಕೆ. ನಕ್ಕೋ ಕೂತ್ಕೊಳೆ. ಎದುರುಗಡೆ ನೋಡ್ಕೊಂಡು ಆಟ ಓಡಿಸ್ತೀಯೋ, ಹಿಂದೆ ನೋಡ್ಕೊಂಡು ಆಟ ಓಡಿಸ್ತೀಯೋ? ಅಯ್ಯೋ, ತಪ್ಪಾಯ್ತು ಸರ್, ನಮ್ಮ ಆಟೋದಲ್ಲಿ ಒಬ್ರು ಹಳ್ಳಿಯಿಂದ ನಿಂತ್ಕೊಳೆ. ಕಾಂತಿ ಅಕ್ಕ ಇಲ್ದೆ ಮನ್ಸೆಲ್ಲ ಖಾಲಿ ಖಾಲಿ ಅಂತ ಅನ್ಸ್ತಾ ಇದೆ. ಅವಳಿದ್ದಾಗ ಮನೆಗೆಲ್ಲ ಸಂತೋಷ ತಂದಿದ್ಲು, ಅವಳು ಹೋಗುವಾಗ ಆ ಸಂತೋಷನ ಅವಳ ಜೊತೆಗೆ ತಗೊಂಡು ಹೋಗ್ಬಿಟ್ಲು. ನನ್ಗನ್ಸುತ್ತೆ ಕಾಂತಿ ಅಕ್ಕಂಗೆ ಅವಳ ಗಂಡನ ಮನೆ ಎಲ್ಲಿದೆ ಅಂತ ಗೊತ್ತಾಗಿದೆ ಅಂತ. ಅದಕ್ಕೆ ಭೀಮ್ನ ಅಮಾವಾಸ್ಯ ದಿನನೇ ಅವಳು ಅವಳ ಗಂಡನ ಮನೆಗೆ ಹೋಗಿದ್ದಾಳೆ. ಆ ಪುಣ್ಯಾತ್ಮ ಇವಳನ್ನು ಒಪ್ಕೊಳ್ತಾನೋ ಬೇಡ ಅಂತ ಆಚೆ ತಳ್ತಾನೋ ಗೊತ್ತಿಲ್ಲ. ಅವನೊಬ್ಬ ಒಪ್ಕೊಂಡ್ರೆ ಏನ್ ಬಂತು? ಅದ್ಯಾಕೆ ಹಾಗೆ ಹೇಳ್ತಾ ಇದ್ರು? ಅವನು ಒಪ್ಕೊಂಡು ಅವ್ರ ಮನೆಯವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಬಂತು? ಹಾಗೆ ಮಾಡಿದ್ರೆ ಅದು ಅವನು ದಡ್ಡತನ ಆಗುತ್ತೆ. ಹೆತ್ತವ್ರ ಮೇಲೆ ಗೌರವ ಇದೆ, ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೆ ಅಂದ ಮಾತ್ರಕ್ಕೆ ಇದನ್ನು ಅವ್ರು ಹೇಳದಾಗೆ ಕೇಳ್ಬೇಕು ಅಂತೇನಿಲ್ವ. ಪುಟ್ಟಣ್ಣ, ಅವಳು ಮಗನಿಗೆ ಹೆಂಡತಿಯಾಗಿ ಬರ್ಬೋದು, ಆದ್ರೆ ಮನೆಗೆ ಮನೆತನಕ್ಕೆ ತಕ್ಕ ಸೊಸೆಯಾಗಿರ್ಬೇಕಲ್ವಾ? ಒಂದ್ ವೇಳೆ ತಕ್ಕ ಸೊಸೆ ಆಗದೆ ಹೋದ್ರು ಅವಳು ಯಾರೇ ಆಗಿದ್ರು ಒಪ್ಕೊಂಡ್ಬಿಡ್ಬೇಕಾ? ಮಂಜು, ಮಂಜು, ಏ ಮಂಜು, ಕಣ್ ಕಾಣ್ತಲ್ವಾ? ಪೊಲೀಸ್ನವ್ರಿಗೆ ಡಿಕ್ಕಿ ಹೊಡಿತೀಯಲ್ಲ. ಯಾರು ಅವನಾ? ನಿಂತ್ಕೊಳ್ಳ ಇಲ್ಲೇ. ಓ, ಯಾರಾದ್ರೂ ಹಟ್ಸ್ಕೊಂಡ್ ಬರೋ ಅಂತ ಹುಡುಗಿನ ನೀನು? ಸರ್, ಅವನಿಂದ ನನ್ನ ಕಾಪಾಡಿ ಸರ್. ನಡಿ ಹೋಗೋಣ ಸರ್ ಸ್ಟೇಷನ್ಗೆ. ಅಲ್ಲಿ ನಿನ್ನ ಹತ್ರ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ನಡಿ. ಏಯ್, ಎಲ್ಲಿಗೆ ಹೋಗ್ತಾ ಇದೀಯಾ? ನಿಂತ್ಕೊಳ್ಳೆ.